ಯಾವ ಜಾತಿ ತಗೊಂಡ್ ಬಂದ್ರಿ? ನೆಲಮಂಗಲ ನೆಲಮಂಗಲ ಮೈನರಂಗ ಜಾತ್ರೆ ಅಂತ. ಎಷ್ಟಕ್ಕೆ ತಗೊಂಡ್ ಬಂದ್ರಿ ಸರ್? ನಾವು ಒಂದು 30 ತನಿ ಇದೆ. ಒಂದು 30 ತಗೊಂಡ್ರ ಈಗ ಮಾರಾಟಕ್ಕೆ ಎಷ್ಟು ಮಾಡ್ತೀರಿ ಸರ್? ಈಗ ಒಂದು 30 ಒಂದು 40 ಆದ್ರೆ ಕೊಡ್ತೀವಿ. ತಗೊಂಡ್ ಒಂದು 30 ಈಗ ಮಾರಾಟ ಮಾಡೋದು ಒಂದು 40 ಒಂದು 40. ಎಷ್ಟು ವರ್ಷದಿಂದ ಯಾರಿಂಗ್ ಕತ್ತಲಿದ್ದ? ಒಂದು ವರ್ಷದಿಂದ. ಒಂದು ವರ್ಷದಿಂದ? ಎಷ್ಟು ಟೈಮ್ ಸರ್ ನಿಮಗೆ? ತೆಂಗಿನ ಎಷ್ಟು ಇದೆ? ಏನ್ ಬೆಳಿತೀರ ಸರ್? ಮತ್ತೆ ಈ ತಳಿಯ ವಿಶೇಷ ಏನ್ ಸರ್? ಈ ತಳಿಯ ವಿಶೇಷ ಏನ್ ಸರ್? ವ್ಯವಸಾಯಕ್ಕೆ ತುಂಬಾ ಅನುಕೂಲವಾಗ್ತಾವ? ಉಳುಮೆ ಮಾಡಕ್ಕೂ ನೇಗಿಲು ವ್ಯವಸಾಯಕ್ಕೆ ಯಾವತ್ತು ಆಯಾಸ ಕೊಡೋದಿಲ್ಲ. ಸಾಧಾಗದೆ ಚೆನ್ನಾಗಿ ಓದ್ತದೆ ನೇಗಿಲಿಗೆ. ನೀವೇನ್ ಮಾಡ್ತೀರಾ? ಯಾವ್ದೇ ಜಾತಿ ತಗೊಂಡ್ಬಂದ್ಬಿಟ್ಟು ನಿಮ್ ಮನೆ ಸದಸ್ಯ ಆಗ್ಬಿಡ್ತಾರೆ, ನಿಮ್ಮ ಹತ್ರ ಮಕ್ಕಳ ಹತ್ರ ಆಗ್ಬಿಡ್ತಾರೆ. ನೀವೇನ್ ಮಾಡ್ತೀರಾ? ಜಮೀನ್ ಪರಿಚಯ ಮಾಡಿಸ್ತೀರಾ? ಜಮೀನ್ ಪರಿಚಯ ಮಾಡಿಸ್ತೀರಾ ಅಲ್ವಾ? ನಿಮ್ ಮನೆಯವರಿಗೆ ನಿಮ್ ಸದಸ್ಯಗೆಲ್ಲ ಪರಿಚಯ ಮಾಡಿಸ್ತೀರಾ ಅಲ್ವಾ? ನೀವು ಜಮೀನಿಗೆ ಬಿಟ್ಟು ಮತ್ತೆ ವಾಪಸ್ ನಿಮ್ ಮನೆ ಹತ್ರನೇ ಬರ್ತಾವು ಅಲ್ವಾ? ಅಂದ್ರೆ ನಿಮ್ ಮನೆ ಸದಸ್ಯ ಆಗ್ಬಿಡ್ತಾವ ಇವರು ಅಲ್ವಾ? ಕೊಂಬುಗಳೆಲ್ಲ ನೀವೇ ಮಾಡಿದ್ರೆ ಹೇಗಿದೆ ಈಕ್ವಲ್ ಆಗಿ ನೋಡಿ ಅಲ್ವಾ? ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡ್ ಬಂದಿರ ಸರ್? ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡ್ ಈಗ ಈ ಹಳ್ಳಿ ಕಾರ್ ತಳ್ಳಿನ ಉಳಿಸ್ಕೋಬೇಕಾ ಬೇಡ? ಹೇಗೆ ಹಳ್ಳಿ ಕಾರ್ ತಳ್ಳಿ ರೈತರು ದನ ಉಳಿಸ್ಕೊಂಡಿದ್ಮೇಲೆ ಸರ್? ಯಾಕಂದ್ರೆ ಇದು ಹಳ್ಳಿ ಕಾರ್ ತಳಿಗೆ ತುಂಬಾ ವಿಶೇಷವಾದ ಮತ್ತು ಇತಿಹಾಸವಾದ ತಳಿ ಇದೆ. ನಾವು ಮಾರಿರು ನಾವು ಇಂತವೇ ತರಬಹುದು ಅಲ್ವಾ? ಯಾಕಂದ್ರೆ ಈಗ ಆಧುನಿಕತೆ ಬಂದ್ಮೇಲೆ ಒಂದ್ ಸ್ವಲ್ಪ ಹಳ್ಳಿ ಕಾರ್ ತಳಿಗಳು ಬೇರೆ ಬೇರೆ ತಳಿಗಳು ಸ್ವಲ್ಪ ಕಡಿಮೆ ಆಗ್ತಿದ್ದೀವಿ ಈಗ ಅಲ್ವಾ? ಉಳಿಸ್ಕೋಬೇಕಿಲ್ಲ ಅಲ್ವಾ? ಅದರಲ್ಲಿ ಇವಾಗ ಬೋರಿಗಳು ಕೊಡಿಸ್ತಾ ಸರ್ ಹೆಚ್ಚಿನದಾಗಿ ಎಲ್ಲ ಈ ಸಣ್ಣ ಕ್ರಾಸ್ ಹೈಬ್ರಿಡ್ ಕ್ರಾಸ್ ಮಾಡೋದ್ರಿಂದ ಇದಾಗ್ತಾ ಇದೆ. ಯಾಕಂದ್ರೆ ಇವೆಲ್ಲ ನಮ್ಮ ಒಂದು ಅವಿಭಾಜ್ಯ ಹೆಂಗಿದ್ದಂಗೆ ನಮ್ಮ ಮಕ್ಕಳಿದ್ದಂಗೆ ಇವೆಲ್ಲ ಡೈರೆಕ್ಟ್ ಕ್ರಾಸ್ ಮಾಡೋದು ಹೆಂಗಿರ್ತದೆ ಅದು ಫ್ಯೂರ್ ಬರುತ್ತೆ ಡೈರೆಕ್ಟ್ ಕ್ರಾಸ್ ಮಾಡಿರೋದು. ಈಗ ನಾವು ಕೃತಕವಾಗಿ ಇದು ಮಾಡಿರೋದು ಅಷ್ಟು ಬರಲ್ಲ. ಹಳ್ಳಿ ಕಾರ 7 ಕೊಡ್ತೀವಿ ಅಂತಾರೆ ಅಷ್ಟು ಕೃತಕವಾಗಿ ಅದು ಬರಲ್ಲ. ಅದು ಮಾಡಿರೋದು ಚಾನಲ್ ಇದೆ ಹಿಂಗಾಗಿ ಈ ಹಳ್ಳಿ ಕಾರ್ ತಳಿನ ಉಳಿಸ್ಕೊಳ್ಳೋದ ಬೇಡವ. ಆಮೇಲೆ ಹಳ್ಳಿ ಕಾರ್ ತಳಿಯ ವಿಶೇಷ ಏನು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೊಳ್ಳೋಣ ಅಂತ ಹೇಳಿ ಜಾತ್ರೆ ನಾಳೆ ಅಲ್ವಾ? ಜಾತ್ರೆ ಒಳಕ್ ಬರಕಾಗಲ್ಲ ಅಂತ ಇವತ್ತೇ ದಾವಣಗೆರೆ ಸುಮ್ನೆ ರೇಟ್ ಕೇಳ್ಕೊಂಡು ವಿಡಿಯೋ ಮಾಡ್ಕೊಂಡೇ ಬಂದು ಮಾಡೋಣ ಅಂತ ಬಂದು ತಮ್ಮ ಮಾಹಿತಿಗೆಲ್ಲ ಧನ್ಯವಾದ ಸರ್. ಸರಿ ನೋಡಿ ಹಿಂಗೆ ಜಾತಿ ತಗೊಂಡು ಹೆಣ್ಣು